ರೀ ಪ್ರಕಾಶ್ ರೈ, ನಿನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದ ಮಾತುಗಳನ್ನು ಕೇಳಿ ಭಾರತೀಯ ಪ್ರಜೆಯಾಗಿ ಇವನ ನಿದ್ದೆ ಕದಡಿತು. ನೀವು ಆ ಮಾತುಗಳನ್ನು ಹೇಳಿದ್ದೇ ನಿಜವಾದಲ್ಲಿ ಭಾರತದ ಶ್ರೇಷ್ಠ ಪ್ರಧಾನಿಯ ಪ್ರಜೆಯಾಗಿ ಇವನ ಮನಸ್ಸಿಗೆ ತುಂಬ ಧಕ್ಕೆ ತಂದಿದೆ. ಇವನು ಅಹೋರಾತ್ರ, ಇವನು ಯಾವುದೇ ಪಕ್ಷಕ್ಕೆ ಸೇರಿದವನಲ್ಲ. ಭಾರತೀಯ ಜನತಾ ಪಕ್ಷವಾಗಲಿ, ಕಾಂಗ್ರೆಸ್ ಪಕ್ಷವಾಗಲಿ, ದಳ ಆಗಲಿ, ಇನ್ನಿತರೆ ಯಾವುದೇ ಪಕ್ಷಗಳಾಗಲಿ ಅದಕ್ಕೆ ಸಂಬಂಧಿಸಿದವನಲ್ಲ. ಭಾರತೀಯ ನಾಗರಿಕ ಇವನು. ಪಕ್ಷಗಳೆಂದಿಗೂ ಇರುವುದು ಚುನಾವಣೆ ಮುಗಿಯುವ ತನಕ ಮಾತ್ರ. ಆ ಸತ್ಯ ನಿಮಗೂ ಗೊತ್ತಿದೆ. ಆ ಮಹಾಪುರುಷ ಯಾವತ್ತು ನಮ್ಮ ದೇಶದ ಪ್ರಧಾನಿಯಾದರೋ ಆವತ್ತಿನಿಂದ ನಮಗೆ ಗೌರವಾನ್ವಿತರು. ಅವರ ಸ್ಥಳದಲ್ಲಿ ಯಾರೇ ಕುಳಿತಿದ್ದರೂ ನಮ್ಮ ದೇಶದ ಎಲ್ಲ ಪ್ರಜೆಗಳು ಹಾಕಿರುವ ಓಟಿನಿಂದ ಕೂತಿರ್ತಾರೆ. ಅಲ್ಲಿ ಕೂತವರಿಗೆಲ್ಲ ಇವನ ಗೌರವ ಇದ್ದಿದ್ದೆ. ಆದರೆ ಈ ಪ್ರಧಾನಿ ನಭೂತೋ ನಭವಿಷ್ಯತಿ, ಇದುವರೆಗೂ ಬಂದಿಲ್ಲ, ಇನ್ನು ಮುಂದೆ ಬರುತ್ತಾರೋ ಇಲ್ಲವೋ ಗೊತ್ತಿಲ್ಲ. ಮನೆ ಕೆಲಸ ಮಾಡಿ ಮಕ್ಕಳನ್ನು ಬೆಳೆಸಿದ ತಾಯಿಯ ಮಗುವಾಗಿ ಬೆಳೆದು ಬಂದು ತಾನು ಪ್ರಧಾನಿಯಾದ ನಂತರವೂ ತನ್ನ ಮನೆಯ ಕಡೆ ಯಾವುದೇ ಗಮನ ಕೊಡದೆ ಚಂದ್ರಶೇಖರ್ ಆಜಾದ್ ರೀತಿಯಲ್ಲಿ ತನ್ನ ಕ್ರಾಂತಿಯ ಹಣದಲ್ಲಿ ತಾಯಿಯ ಅನಾರೋಗ್ಯಕ್ಕೂ ಸಹಾಯ ಮಾಡದಿರುವಂತಹ ಶ್ರೇಷ್ಠ ಪ್ರಧಾನಿ ರೀ. ಜನಗಳಿಗೋಸ್ಕರ ಬದುಕ್ತಾ ಇದ್ದಾರೆ ಅಬ್ರಹಾಂ ಲಿಂಕನ್ನಂತೆ. ಅವರ ಬಗ್ಗೆ ತುಚ್ಛವಾಗಿ ನೀವು ಮಾತನಾಡುತ್ತಿದ್ದರೆ ನೋಡಿಕೊಂಡು ಕುಳಿತಿರಲು ನಾವು ಮೃಗಗಳಲ್ಲ. ನಮ್ಮ ಮನಸ್ಸು ತುಂಬ ನೊಂದಿದೆ. ಅವರಿಗೆ ಕನ್ನಡ ಕಲಿಯಲು ಬಂದರೆ ಅವರನ್ನು ಹೀಯಾಳಿಸಿ ಮಾತಾಡ್ತೀರಾ? ನಮ್ಮ ಕರ್ನಾಟಕಕ್ಕೆ ಯಾರೇ ಬರಲಿ, ಸಚಿನ್ ತೆಂಡೂಲ್ಕರ್ ಆಗಲಿ, ಅದು ಬಿಡಿ ಅಂದಿನ ದಿನಗಳಲ್ಲಿ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸರು ಕೂಡ ಭಾಷಣದ ಮೊದಲಿಗೆ ಕನ್ನಡದಲ್ಲಿ ಮಾತನಾಡಿದ್ದಾರೆ. ಹಾಗೆ ಮಾತನಾಡಿದ ಮಾತ್ರಕ್ಕೆ ಅವರನ್ನು ನಿಂದಿಸ್ತೀರಾ? ಬೇರೆ ಏನು ಸಿಗಲಿಲ್ವಾ ನಿಮಗೆ? ಅವರು ಕನ್ನಡ ಕಲಿಯೋದಿದ್ರೆ ನಿಮ್ಮಂತಹ ಅರ್ಧ ಕನ್ನಡದವ್ರ ಹತ್ರ ಕರೀತಾರ? ನೀವೊಬ್ಬರೇನಾ ಸಾಹಿತ್ಯ ಓದಿರೋದು? ಆ ಮಹಾಪುರುಷ ಒಂದು ವೇಳೆ ಕನ್ನಡಕ್ಕೆ ಬಂದು ಕನ್ನಡ ಕಲಿಯಬೇಕೆಂದರೆ ಅವರ ಪಾದದಡಿಯಲ್ಲಿ ಕುಳಿತು ಅವರ ಕಾಲೊತ್ತುತ್ತಾ ಅವರಿಗೆ ಕನ್ನಡವನ್ನು ಹೇಳಿಕೊಡಲು ನಾವಿನ್ನೂ ಜೀವಂತ ಇದ್ದೀವಿ. ಅವರನ್ನು ನೀವು ದ್ವೇಷಿಸುವುದಕ್ಕೆ ಮುನ್ನ ನಮ್ಮನ್ನು ದ್ವೇಷಿಸಿ, ಯೋಚಿಸಿ ಮಾತನಾಡುವುದನ್ನು ಕಲಿಯಿರಿ. ಹೇಡಿಗಳಿಲ್ಲ ಇಲ್ಲಿ. ಅವರು ಮಾಡಿರುವ ಒಂದೊಂದು ಕಾರ್ಯದಲ್ಲೂ ಇಲ್ಲದ ಸಲ್ಲದ ತಪ್ಪುಗಳನ್ನು ಹುಡುಕ್ತಾ ಇದ್ದೀರಿ. ಏನ್ರಿ ನೋಟು ಬ್ಯಾನಿಂದ ನಿಮಗೆ ಆಗಿರೋ ಅನ್ಯಾಯ? ಎಷ್ಟು ಹಣ ಕಳ್ಕೊಂಡಿದ್ದೀರಿ ನೀವು? ನೋಟ್ ಬ್ಯಾನ್ ಬಗ್ಗೆ ಮಾತಾಡ್ತೀರಿ, GST ಬಗ್ಗೆ ವಿಶ್ವ ಎಲ್ಲ ಹೊಗಳ್ತಾ ಇದೆ. ಯೋಚನೆ ಮಾಡಿ ಮಾತಾಡಿ.